ಕರ್ತನಲ್ಲಿ ಪ್ರಿಯರೇ ಮತ್ತೊಂದು ವಾರ್ತೆ ಈ ಧ್ವನಿ ವಾಹಿನಿಯ ಮುಖಾಂತರ ನಿಮ್ಮನ್ನು ಸಂತಿಸಲು ತುಂಬ ಇಷ್ಟಪಡ್ತೇನೆ. ಇವತ್ತು ಪ್ರೇಯರ್ಸ್ ಫಾರ್ ಯುವರ್ ಹೀಲಿಂಗ್ ಆ್ಯಂಡ್ ಡಿಲಿವರೆನ್ಸ್. ಹೌದು ಪ್ರಿಯರೇ, ಇದು ಎಲ್ಲಿ, ಈ ಯಾವ ಜಾಗದಲ್ಲಿ ನಮಗೆ ಈ ಒಂದು ಕಾರ್ಯ ದೊರಕತ್ತೇಳಿ? ಶಿಲುಬೆಯಲ್ಲಿ. ಜಗದುತ್ಪತ್ತಿಗೆ ಮುಂಚೆನೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು, ಪ್ರತಿಯೊಂದು ಹೋರಾಟಗಳನ್ನು ಏನು ಮಾಡಿದ್ದಾರೆ, ಅದೇ ಶಿಲುಬೆಯಲ್ಲಿ ಜಡಿದು ನಮ್ಮನ್ನು ಆಗಲೇ ಸ್ವತಂತ್ರಗೊಳಿಸಿದ್ದಾರೆ. ಇವಾಗ ಮಾಡ್ತಾರಂಥ ಕಾರ್ಯವಲ್ಲ, ಆಗಲೇ ಮಾಡಿದ್ದಾರೆ. ಅದು ಪ್ರವಾದನಯುಕ್ತವಾಗಿ ಶಿಲುಬೆ ಮೇಲೆ ಮುಗಿಸಿ ಕಾರ್ಯ ತೋರಿಸಿದ್ದಾರೆ. ನಮಗೇನು ಮಾಡಿದ್ದಾರೆ, ಜಯ ಕೊಟ್ಟಿದ್ದಾರೆ. ನಾವು ಜಯದ ಜೀವಿತದಲ್ಲಿ ಜೀವಿಸುವವರು, ಇಂಥ ಹೋರಾಟಗಳಲ್ಲಿ ಜೀವಿಸುವವರಲ್ಲ ಪ್ರಿಯರೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರು, ಇವತ್ತು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡೋಕೆ ಇಷ್ಟಪಡ್ತೇನೆ. ಕೊನೆಯಲ್ಲಿ ಆ ಪ್ರತಿಯೊಂದಕ್ಕೂ ಅಗತ್ಯಗಳಿಗಾಗಿ, ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅಂಥ ಸಮಯದಲ್ಲಿ ನಂಬಿಕೆಯಿಂದ ಕಾರ್ಯ ಮಾಡಬೇಕಾದ್ರೆ ಖಂಡಿತ ಹೇಳ್ತೀನಿ, ನೀವು ನಿಮ್ಮ ಸ್ವಸ್ಥತೆ ಬಿಡುಗಡೆಯನ್ನು ಹೊಂದುವರಾಗಿರ್ತೀರಾ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಸೈತಾನನನ್ನಾಗಲಿ ದೆವ್ವಗಳನ್ನಾಗಲಿ ನೀವು ಕ್ರೂಜೆಗೆ ಒಡೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಪಗಳನ್ನು, ಶಾಪಗಳನ್ನು ಕ್ರೂಜೆಗೆ ಜಡಿದು ಕಾರ್ಯ ಮಾಡಲು ಒಪ್ಪಲು ಸಾಧ್ಯ. ಆದರೆ ನೀವು ಸೈತಾನನನ್ನು ಯೇಸುವಿನ ನಾಮದಲ್ಲಿ ಗದರಿಸುವರಾಗಿರಬೇಕು. ಯಾಕೆ ಹೇಳ್ತೇನೆ ಅಂದರೆ, ಸ್ವಾಮಿ ಹೇಳ್ತಾರೆ, ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಏನು ಮಾಡ್ತೀರಾ, ಓಡಿಸುವವರಾಗಿರ್ತೀರಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮಾರ್ಕ್ 16:17-18 ಕರ್ತನ ನಾಮಕ್ಕೆ ಸ್ತೋತ್ರ ಅಂದರೆ ಏನಂದರೆ, ಯು ಕೆನ್ ನಾಟ್ ಕ್ರೂಸಿಫೈ ಡೆವಿಲ್ ಬಟ್ ಯು ಕೆನ್ ಕ್ರೂಸಿಫೈ ಯುವರ್ ಫ್ಲಶ್. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಗಲಾತ್ಯ 3:13 ಏನು ಹೇಳುತ್ತೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಶಾಪದಿಂದ ನಮ್ಮನ್ನು ಬಿಡಿಸಿದ್ದಾನೆ ಅಂದರೆ ಕೃಪೆಯಲ್ಲಿ ನಡೆಸುವವನಾಗಿದ್ದಾನೆ. ರೋಮ 6:6 ಏನು ಹೇಳುತ್ತಂದರೆ, ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬಿಗೆ ಹಾಕಲ್ಪಟ್ಟಿತ್ತೆಂದು ತಿಳಿದಿದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಪಾಪಗಳನ್ನು ನೀವು ಅರಿಕೆ ಮಾಡೋರಾಗಿರಬೇಕು. ಕೆಲವು ಸಲ ಏನು ಮಾಡ್ತೀವಿ ಗೊತ್ತಾ, ಇಂಥವಾಗಿನ ಬಾಗ್ ತೆರೆದಿರ್ತೀವಿ. ಅಂಥ ಸಮಯದಲ್ಲಿ ಹೋರಾಟಗಳು, ಸಮಸ್ಯೆಗಳು ಇರುತ್ತೆ ಪ್ರಿಯರೇ. ಯೆಶಾಯ 53:10 ಹೇಳುತ್ತೆ, ಯಹೋವ ತಂದೆ ದೇವರಿಗೆ ಯೇಸು ಸ್ವಾಮಿನ ಶಿಲುಬೆಯಲ್ಲಿ ಜಜ್ಜುವುದು ಆತನ ಸಂಕಲ್ಪವಾಗಿತ್ತು. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ಅಂದರೆ ಕ್ಷಮಿಸಲ್ಪಟ್ಟಿದೆ. ಇವತ್ತು 1 ಯೋಹಾನ 1:7 ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುವುದಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರ. Ephesians 1:7 ಏನು ಹೇಳುತ್ತೆ ಅಂದರೆ, ಆತನ ಮಗನ ರಕ್ತದಿಂದ ನಾವೇನಾಗಿದ್ದೀವಿ, ಬಿಡುಗಡೆ ಆಗಿದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮನ್ನು ಪದೇ ಪದೇ ವಚನ ಎಚ್ಚರಿಸ್ತಾ ಇದೆ, ಸತ್ಯವೇದವು ಎಚ್ಚರಿಸ್ತಾ ಇದೆ. 2 Corinthians 6:14-16 ನೀವು ನೋಡಬೇಕಾದ್ರೆ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವನಿಗೂ ನಂಬದೇ ಇರುವವನಿಗೆ ಪಾಲುಗಾರಿಕೆಯೇನು. ಇದೆಷ್ಟು ಎಚ್ಚರಿಸ್ತಾ ಇದೆ ಅಂದರೆ, ನಾವೇನಿದ್ದರೂ ಕ್ರಿಸ್ತನ ಕಡೆ ಇರುವವರಾಗಿರಬೇಕು. ಅಂಥ ಸಮಯದಲ್ಲಿ ನಾವು ಯಾವ ಒಂದು ಬಾಧೆಗೆ ಒಳಗಾಗೋದಿಲ್ಲ ಪ್ರಿಯರೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ತಿಳಿಬೇಕು, ಯೇಸು ಸ್ವಾಮಿ ಜೀವದಿಂದಿದ್ದಾನೆ, ಸತ್ತು ಊಣಲ್ಪಟ್ಟು ಜೀವದಿಂದೆದ್ದಿರುವಂಥ ದೇವರು. ಇವತ್ತು ನಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ, ನಮ್ಮನ್ನು ಮರಣದ ಭಯದಿಂದ ಬಿಡಿಸುವವನಾಗಿದ್ದಾನೆ, ನಮ್ಮನ್ನು ಸ್ವಸ್ಥ ಮಾಡುವವನಾಗಿದ್ದಾನೆ. ಇನ್ನು ಆತನು ಶಿಲುಬೆಯಲ್ಲಿಲ್ಲ, ತಂದೆಯ ಬಲಗಡೆಯಲ್ಲಿ ಆಸನನಾಗಿದ್ದಾನೆ. ಅಂದರೆ ತಂದೆ ಬಲಗಡೆ ಇದ್ದು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆತನು ನಂಬಿಗಸ್ತನು ಪ್ರಿಯರೇ. 1 Johannes 1:9 ಹೇಳುತ್ತೆ, ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಥ್ಯಾಂಕ್ ಯು ಜೀಸಸ್. ಯೇಸು ಸತ್ತೋಗಿರುವ ದೇವರಲ್ಲ, ಜೀವಿಸಿರುವವನು, ಪ್ರಾರ್ಥನೆಯನ್ನು ಕೇಳುವವನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. Apostles 3:15 ಪೇತ್ರ ಏನು ಹೇಳ್ತಾ ಇದ್ದಾನೆ, ಆದರೆ ದೇವರು ಆತನನ್ನು ಸತ್ತವರಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು, ನಾವು ಸಹ ಸಾಕ್ಷಿಗಳೇ. ಕರ್ತನ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಸ್ವತಃ ಸಾಕ್ಷೀಕರಿಸ್ತಾ ಇದ್ದಾರೆ. ಪ್ರಕಟಣೆ 1:18 ಸತ್ತವನಾದೇನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿ ಬದುಕುವನಾಗಿರುತ್ತೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ. ಪಾತಾಳದ ಶಕ್ತಿಗಳು ಆಗಲೇ ನಡುತ್ತಾ ಇವೆ ಪ್ರಿಯರೇ, ಯೇಸುವಿನ ನಾಮದಲ್ಲಿ. ಯಾಕಂದರೆ ಯೇಸು ಅಂದರೆ ಪಾತಾಳದ ಶಕ್ತಿಗಳಿಗೆ, ಕತ್ತಲೆ ರಾಜ್ಯಕ್ಕೆ ಭಯ, ನಡುಕ. ಇವತ್ತು ಖಂಡಿತ ಹೇಳ್ತೀನಿ, ಇವತ್ತು ಸ್ವಾಮಿ ನಿಮ್ಮನ್ನು ಬಿಡುಗಡೆ ಕೊಡುವರಾಗಿದ್ದಾರೆ. ಶಿಲುಬೆ ಮೇಲೆ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ 19:30 ಏನು ಹೇಳುತ್ತೆ, ಕೊನೆ ಮಾತು,
ತೀರಿತು, ಇಟ್ ಈಸ್ ಫಿನಿಶ್ಡ್ ಎಂದು ಹೇಳಿ ತಲೆಬಾಗಿ ಆತ್ಮವನ್ನು ಒಪ್ಪಿಸಿದನು. ತೀರಿತು ಅಂತ ಅರ್ಥ ಏನಂದರೆ ಗ್ರೀಕ್ ಪದದಲ್ಲಿ ಟೆಟಲ್ ಸ್ಟಾ ಅಂದರೆ ವಿನ್ನಿಂಗ್, ಗೆದ್ದಿರುವುದು. ಹಾಲಲೂಯ, ನಾವ್ಯಾರ ಜೊತೆ ಇದ್ದೇವೆ? ಗೆದ್ದಿರುವವನ ಜೊತೆ ಇದ್ದೇವೆ. ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ ಪ್ರಿಯರೇ. ಇವತ್ತು ಕ್ರಿಸ್ತನ ಜಯದಲ್ಲಿ ಏನಾಗಿದ್ದೇವೆ? ನಮ್ಮ ಜಯವನ್ನು ತೆಗೆದುಕೊಳ್ಳುವರಾಗಿದ್ದೇವೆ. ಇವತ್ತು ಸೈತಾನನ ಕಾರ್ಯಗಳ ಮೇಲೆ ಜಯ ತೆಗೆದುಕೊಳ್ಳುವರಾಗಿದ್ದೇವೆ. ಎಲ್ಲ ಪಾಪ ಶಾಪಗಳ ಮೇಲೆ ಜಯ ತೆಗೆದುಕೊಳ್ಳುವರಾಗಿದ್ದೇವೆ. ಇವತ್ತು ಮರಣದ ಮೇಲೆ ಜಯ ತೆಗೆದುಕೊಳ್ಳುವರಾಗಿದ್ದೇವೆ. ರೋಗದ ಮೇಲೆ ಜಯ ತೆಗೆದುಕೊಳ್ಳುವರಾಗಿದ್ದೇವೆ. ದರಿದ್ರದ ಮೇಲೆ ಜಯ ತೆಗೆದುಕೊಳ್ಳುವರಾಗಿದ್ದೇವೆ. ಸಂಸಾರದಲ್ಲಿ ಕಲಹದ ಮೇಲೆ ಜಯ ತೆಗೆದುಕೊಳ್ಳುವರಾಗಿದ್ದೇವೆ. ಓ ಥ್ಯಾಂಕ್ ಯು ಜೀಸಸ್. ಇವತ್ತು ನೀವು ಮನಸಾಂತರಪಟ್ಟು ಮತ್ತೆ ನೀವು ಸ್ವಾಮಿನ ಬರಮಾಡ್ಕೋಬೇಕಾದ ನಿಮ್ಮ ಹೃದಯದಲ್ಲಿ ಖಂಡಿತ ಹೇಳ್ತೀನಿ, ಅದ್ಭುತವನ್ನು ನೋಡುವರಾಗಿರ್ತೀರಾ. ಯೋಹಾನ 1:12 ಹೇಳುತ್ತೆ, ಯಾರ್ಯಾರು ಕ್ರಿಸ್ತನನ್ನು ಅಂಗೀಕರಿಸಿದರೋ, ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರನೂ ಕೊಟ್ಟನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಓ ಇವತ್ತು ಬಿಡುಗಡೆ ಸಮಯ, ಸ್ವಸ್ಥತೆ ಸಮಯ. ನಿಮ್ಮ ಒಂದು ಸ್ವಸ್ಥತೆ, ನಿಮ್ಮ ಒಂದು ಸ್ವಸ್ಥತೆ ನಿಮಗೆ ರೊಟ್ಟಿಯಾಗಿದೆ. ಮಕ್ಕಳ ರೊಟ್ಟಿ ಅಂತ ಹೇಳ್ತಾರೆ ಸ್ವಾಮಿ. ಅಂದರೆ ಸ್ವಸ್ಥತೆ ಅನ್ನೋದು ಮಕ್ಕಳ ರೊಟ್ಟಿ, ಅಂದರೆ ಬಿಡುಗಡೆ ಅನ್ನೋದು ಮಕ್ಕಳ ರೊಟ್ಟಿ, ಅಂದರೆ ಆಶೀರ್ವಾದ ಅನ್ನೋದು ಮಕ್ಕಳ ರೊಟ್ಟಿ. ಇವತ್ತು ನೀವು ಅದನ್ನು ತೆಗೆದುಕೊಳ್ಳೋರಾಗಿರ್ತೀರಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನೀವು ಯಾರಾದರೂ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಹೋಗಿದ್ದರೆ, ಮತ್ತು ಯಾರಾದರೂ ಅಂಗೀಕರಿಸಿಕೊಂಡು ಹಿಂಜಾರಿ ಹೋಗಿದ್ದರೆ, ಮತ್ತೆ ಮನಸಾಂತರಪಟ್ಟು ನೀವು ಕಾರ್ಯ ಮಾಡಬೇಕಾದ್ರೆ, ಈ ಪ್ರಾರ್ಥನೆಯಲ್ಲಿ ನೀವು ಭಾಗಿಗಳಾಗಬೇಕಾದ್ರೆ, ಖಂಡಿತ ಹೇಳ್ತೀನಿ ಸ್ವಾಮಿ ನಿಮ್ಮನ್ನು ಬಿಡುಗಡೆ ಮಾಡುವನಾಗಿರ್ತಾನೆ, ಸ್ವಸ್ಥತೆ ಮಾಡುವನಾಗಿರ್ತಾನೆ. ಖಂಡಿತ ಹೇಳ್ತೀನಿ, ಆತನು ಎಲ್ಲ ಥರದ ರೋಗಗಳನ್ನು ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಸೈತಾನನಿಂದ ಬಾಧಿಸಲ್ಪಡುತ್ತಿರುವವನನ್ನು ಗುಣಮಾಡುತ್ತಾ ಸಂಚರಿಸಿದನು. ಆತನಿಗೆ ಇವತ್ತಿಗೂ ಬಲ ಉಂಟು. ಯೇಸುವಿನ ಬಲ ಇವತ್ತು ನಿಮ್ಮ ನೀವು ಯಾರ್ಯಾರು ಕೇಳ್ತಾ ಇದ್ರು ಅಲ್ಲಿ ಪ್ರಕಟವಾಗುವುದಾಗಿದೆ. ನಿಮ್ಮ ಶರೀರದಲ್ಲಿ ಅಸೌಖ್ಯಗಳು ಏನೇನಿದೆ ಎಲ್ಲ ಸೌಖ್ಯವಾಗಿ ಮಾರ್ಪಡುವುದಾಗಿದೆ. ಯಾರು ಕಟ್ಟಲ್ಪಟ್ಟಿದ್ರೆ ಬಿಡುಗಡೆ ಹೊಂದಿಕೊಳ್ಳುವರಾಗಿರ್ತೀರ. ಯೇಸುವಿನ ರಕ್ತಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಬರ ಶೀಕೇತ್ರ ಬಾಶ್ಯಕೇತಿ. ಏಸು ರಕ್ತಕ್ಕೆ ಸ್ತೋತ್ರ. ಏಸು ರಕ್ತಕ್ಕೆ ಸ್ತುತಿ 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 ಸ್ತುತಿ. ಈ ಪ್ರಾರ್ಥನೆಯನ್ನು ಕೇಳ್ತಾ ಇರೋ ಒಬ್ಬೊಬ್ಬ ಮಕ್ಕಳನ್ನು ಸ್ವಾಮಿ ನಿಮ್ಮ ರಕ್ತದಡಿಯಲ್ಲಿ ಮುಚ್ಚಿ ಮರೆ ಮಾಡ್ತಾ ಇದ್ದೀನಿ. ಈ ಪ್ರಾರ್ಥನೆ ಕೇಳ್ತಾ ಇರೋಂಥ ಒಬ್ಬೊಬ್ಬ ಮಕ್ಕಳನ್ನು ನಿಮ್ಮ ರಕ್ತದಡಿಯಲ್ಲಿ ಮುಚ್ಚಿ ಮರೆ ಮಾಡ್ತಾ ಇದ್ದೀನಿ. ನಿಮ್ಮ ರಕ್ತ ನಮ್ಮ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸಿರುವುದಕ್ಕಾಗಿ ಸ್ತೋತ್ರ. ಏಸುವಿನ ಮಹಿಮೆ ಉಳ್ಳ ನಾಮದಲ್ಲಿ, ಅಧಿಕಾರವುಳ್ಳ ನಾಮದಲ್ಲಿ ಅಧಿಕಾರವನ್ನು ತೆಗೆದುಕೊಂಡು ಈ ಮಕ್ಕಳಿಗೆ ಮಧ್ಯಸ್ಥಕ್ಕನಾಗಿ ನಾನು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀನಿ. ಪವಿತ್ರಾತ್ಮ ದೇವರೇ, ನೀವು ಈ ಮಕ್ಕಳನ್ನು ನಿಮ್ಮ ಹತೋಟಿಗೆ ತೆಗೆದುಕೊಳ್ಳಿ. ಅವರ ಆತ್ಮ ಪ್ರಾಣ ಶರೀರವನ್ನು ನಿಮ್ಮ ಹತೋಟಿಗೆ ತೆಗೆದುಕೊಂಡು ಯೆಶಾಯ 10:27 ಪ್ರಕಾರ ಅವರನ್ನು ಅಭಿಷೇಕ ಮಾಡಿ. ಈ ಪ್ರಾರ್ಥನೆ ನಡೆಯುವಂಥ ಸಮಯದಲ್ಲಿ ನಿಮ್ಮ ಅಭಿಷೇಕ ಅವರ ಜೀವಿತದಲ್ಲಿರುವಂಥ ಎಲ್ಲ ನೊಗಗಳನ್ನು ನಾಶ ಮಾಡಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಕಹಿಯಾದ ಒಂದು ಕಾರ್ಯಗಳು ಇವರ ಜೀವಿತವನ್ನು ಬಿಟ್ಟು ನೀಗಲಿ. ಅತಿಯಾದ ಕೋಪದಿಂದ ಬಳಲುತ್ತಿರುವಂಥ ಈ ಮಕ್ಕಳು ಆ ಕೋಪದಿಂದ ಬಿಡುಗಡೆಯಾಗಲಿ, ಸಮಾಧಾನವನ್ನು ಹೊಂದಿಕೊಳ್ಳಲಿ. ಅಪನಂಬಿಕೆ ಹೃದಯ ಇವತ್ತು ಇವರನ್ನು ಬಿಟ್ಟು ನೀಗಲಿ ಯೇಸುವಿನ ನಾಮದಲ್ಲಿ. ದ್ವೇಷದ ಒಂದು ಕಾರ್ಯ ಇದ್ದರೆ ಅದು ಸಾಯಲಿ ಯೇಸುವಿನ ನಾಮದಲ್ಲಿ. ಕೊಲೆ ಮಾಡುವಂಥ ಒಂದು ಒಂದು ಅತಿರೇಕಕ್ಕೆ ಹೋಗುವಂಥ ಒಂದು ಕಾರ್ಯಗಳು ಮನಸ್ಸು ಬರುವಂಥದ್ದು ಯೇಸು ನಾಮದಲ್ಲದು ಸಾಯಲಿ. ಅವಿಧೇಯತ್ವತೆ ಇವರನ್ನು ಬಿಟ್ಟು ನೀಗಲಿ. ಸ್ವನೀತಿ ಅಂದರೆ ಸೆಲ್ಫ್ ರೇಚಿಯಸ್ನೆಸ್ ಅದು ನಾಶವಾಗಲಿ. ಜಗಳದ ಫೈಟ್ ಮಾಡುವಂಥ ಜಗಳದ ಆತ್ಮ ಇವರನ್ನು ಬಿಟ್ಟು ನೀಗಲಿ. ಹೋ ರಾ ಬಾ ಶಿಖರಿ ಅಂತ ಓ ಕುಡುಕುತನದ ಆತ್ಮ ಇವರನ್ನು ಬಿಟ್ಟು ನೀಗಲಿ. ಧೂಮಪಾನದ ಆತ್ಮ ಇವರನ್ನು ಬಿಟ್ಟು ನೀಗಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಮಾಠ ಮಂತ್ರದ ಕಟ್ಟುಗಳು ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಇವರಿಗೆ ವಿರುದ್ಧವಾಗಿ ಮಾಟ ಮಂತ್ರಗಳನ್ನು ಮಾಡಿ ಅವರ ರೋಗಗಳಾಗಲಿ ಬಾಧೆಗಳಾಗಲಿ ಇದ್ದರೂ ಇವತ್ತು ಅದು ಕೊನೆ. ಯೇಸು ನಾಮದಲ್ಲಿ ಅದು ಮುರಿದು ಶಪಿಸಲ್ಪಟ್ಟು ಅದು ಬೆಂಕಿ ಅತ್ತು ನಾಶವಾಗಲಿ. ಓ ಅಕಲ್ಟಿಕಲ್ಲಿ ಏನಾದರೂ ಬಿದ್ದಿದ್ರೆ, ಕಣಿ ಕೇಳುವುದಾಗಲಿ, ಶಾಸ್ತ್ರ ನೋಡುವುದಾಗಲಿ, ಆ ಕಟ್ಟುಗಳೆಲ್ಲ ನಾಶವಾಗಲಿ ಯೇಸುವಿನ ನಾಮದಲ್ಲಿ, ನಾಶವಾಗಲಿ ಯೇಸುವಿನ ನಾಮದಲ್ಲಿ. ನಾಶ ಮಾಡುವಂಥ ಆತ್ಮಗಳು ಏನಾದರೂ ದುರಾತ್ಮ ಕ್ರಿಯೆಗಳು ಇವರನ್ನು ಆವರಿಸ್ಕೊಂಡಿದ್ರೆ ಅದು ಇವತ್ತು ಸುಟ್ಟು ಬೂದಿಯಾಗಲಿ ಯೇಸುವಿನ ನಾಮದಲ್ಲಿ. ನ್ಯಾಯ ತೀರ್ಪನ್ನು ತಂದುಕೊಂಡಿದ್ರೆ ಆ ಜಡ್ಜ್ಮೆಂಟ್, ಆ ನ್ಯಾಯ ತೀರ್ಪು ಅವರು ಜೀವಿತದಿಂದ ಅದು ಏನಾಗಲಿ ಮುರಿಯಲ್ಪಡಲಿ, ಕ್ಯಾನ್ಸಲ್ ಆಗಲಿ. ಏಖಾರಾಭ ಶಾಂತಾರಾಭ. ಪಾರಂಪರ ಶಾಪಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಮಾದಕ ವಸ್ತುಗಳಿಂದ ಬಾಧಿಸಲ್ಪಡ್ತಿದ್ರೆ ಅದು ಆ ಒಂದು ದುರಾತ್ಮ ಮಕ್ಕಳನ್ನು ಬಿಟ್ಟು ನೀಗಲಿ ಯೇಸುವಿನ ನಾಮದಲ್ಲಿ. ಕೌರಭ ಶಕರಿ ಎಂದರಭ. ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವಂಥ ಬಾಯಿ ಇವತ್ತು ದೇವರ ವಚನದಿಂದ ತುಂಬಲ್ಪಡಲಿ ಯೇಸುವಿನ ನಾಮದಲ್ಲಿ. ಕೆಟ್ಟ ಕೆಟ್ಟ ಕನಸು ಇವತ್ತು ನಾಶವಾಗಲಿ. ಭಯ ತಂದೊಡ್ಡುವಂಥ ಕನಸುಗಳು ನಾಶವಾಗಲಿ. ಓರಭ ಶಿಖರಿ ಎಂದ ನಮ ಶಕತೆ. ತಮ್ಮನ್ನೇ ದ್ವೇಷಿಸಿಕೊಳ್ಳುವಂಥದ್ದು
ಇವತ್ತು ಅವರ ಜೀವಿತವನ್ನು ಬಿಟ್ಟು ನೀಗಲಿ, ಅಂದರೆ ಅವರು ಪ್ರೀತಿಸುವಂಥ ಒಂದು ಹೃದಯ ಕೊಡಲ್ಪಡಲಿ. ಅದೇ ಥರ ನಿದ್ರೆ ಮಾಡದಂತೆ, ಓ ಅನೇಕ ಸಾರಿ ನಿದ್ರೆ ಮಾಡದಂತೆ ಕಾರ್ಯಗಳು ಜರುಗ್ತಾ ಇರೋದು ಅವರಿಗೆ ಸಮೃದ್ಧಿಯಾದ ನಿದ್ದೆ ಬರುವಂತೆ ಕಾರ್ಯ ಆಗಲಿ. ಇದಕ್ಕೆ ವಿರುದ್ಧವಾಗಿರುವಂಥ ಎಲ್ಲ ದುರಾತ್ಮ ಕ್ರಿಯೆಗಳು ನಾಶವಾಗಲಿ. ಸಾವಿನ ಭಯ, ಯೇಸುವಿನ ನಾಮದಲ್ಲಿ ಸಾವಿನ ಭಯ ಇವರನ್ನು ಬಿಟ್ಟು ನೀಗಲಿ. ಆ ಸಾವು ಇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಿದ್ದಾರೆ. ಐ ಟೇಕ್ ಅಥಾರಿಟಿ ಇನ್ ಜೀಸಸ್ ನೇಮ್. ಆ ಸಾವಿನ ಒಂದು ಬಂಧನಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಓ ಥ್ಯಾಂಕ್ ಯು ರಬ್ಬ. ಶದ್ರ ಆತ್ಮಹತ್ಯೆಯ ಒಂದು ಯೋಚನೆಗಳು ಮಾಡುವಂಥ ಯಾರೇ ಆಗಿರ್ಬೋದು, ಆ ಕಟ್ಟುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. ಇನ್ ಮೈಟಿ ನೇಮ್ ಆಫ್ ಜೀಸಸ್, ಮೈಟಿ ನೇಮ್ ಆಫ್ ಜೀಸಸ್. ಯಾವಾಗಲೂ ಹತಾಶರಾಗಿರುವುದು ಅಂತ ಒಂದು ದುರಾತ್ಮ ಬಿಟ್ಟು ನೀಗಲಿ. ನರ ದೌರ್ಬಲ್ಯ, ಶರೀರದಲ್ಲಿ ಏನೇ ನರ ದೌರ್ಬಲ್ಯಗಳಿದ್ರು ಮತ್ತೆ ಜೀವ, ಸಮೃದ್ಧಿ ಜೀವ ಯೇಸುವಿನ ನಾಮದಲ್ಲಿ. ಆದರೆ ಬಲ ಪಡ್ಕೊಳ್ಳಿ ಯೇಸು ನಾಮದಲ್ಲಿ. ಗಲಿಬಿಲಿ ಇವರನ್ನು ಬಿಟ್ಟು ನೀಗಲಿ. ಮರೆಯಲಾಗದಂಥ ಘಟನೆಗಳು ಏನಾದ್ರು ಜರುಗಿದ್ರೆ ಅವರ ಮನಸ್ಸಿಂದ ಅದು ಮಾಸು ಹೋಗಲಿ. ಯೇಸುವಿನ ರಕ್ತ ತೊಳೆದು ಪರಿಶುದ್ಧಪಡಿಸಲಿ. ಹೆಮ್ಮೆ ಅನ್ನೋ ಒಂದು ದುರಾತ್ಮ, ಲಿವ್ಯಾತನ ದುರಾತ್ಮ ಯೇಸು ನಾಮದಲ್ಲಿ ಇವರ ಜೀವಿತ ಬಿಟ್ಟು ಪ್ರೈಡ್ ನಾಶವಾಗಲಿ ಯೇಸುವಿನ ನಾಮದಲ್ಲಿ. ಮನಸ್ಸನ್ನು ಕಟ್ಟಿರುವಂಥ ಒಂದು ಕಾರ್ಯ, ಈ ಒಂದು ಕಟ್ಟುಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಅಂದರೆ ಕದಿಯುವಂಥ ಒಂದು ದುರಾತ್ಮ ಇದ್ರೆ ಕಟ್ಟುಗಳು ಮುರಿಯಲ್ಪಡಲಿ. ಹೊಟ್ಟೆ ಬಾಕತನ, ಗ್ಲೂಟೋನಿ ಸ್ಪಿರಿಟ್ ಮುರಿಯಲ್ಪಡಲಿ. ಸೋಮಾರಿತನ ಒಂದು ದುರಾತ್ಮ ಇವ್ರ ಶರೀರವನ್ನು ಬಿಟ್ಟು ನೀಗಲಿ. ಬಲಹೀನತೆ ಬಿಟ್ಟು ನೀಗಲಿ. ಇನ್ಕಬಸ್ ಅನ್ ಸಕ್ಕಬಸ್ ಸ್ಪಿರಿಟ್ಸ್, ಅದೇ ರಾತ್ರಿ ಹೊತ್ತು ಆಕ್ರಮಣ ಮಾಡುವಂಥ ಈ ದುರಾತ್ಮ ಕ್ರಿಯೆಗಳು ಇವರ ಜೀವಿತದನ್ನು ಕಟ್ಟಾಗಲಿ. ಮಧುಮೇಹ ಕಾಯಿಲೆ ಇವರ ಜೀವಿತವನ್ನು ಬಿಟ್ಟು ಈ ಕಾರ್ಯಗಳು ಬಿಟ್ಟು ತೊಲಗಲಿ. ನಾರ್ಮಲ್ ಆಗಿ ಕಾರ್ಯ ಮಾಡಲಿ. ಎಜೆಬೇಳಲ ಒಂದು ದುರಾತ್ಮ, ರಬ ಶಕ್ಯತೆ ಮಾಟ ಮಂತ್ರದ ಕ್ರಿಯೆ ಭಯ ತಂದೊಡ್ಡುವಂಥ ಈ ಒಂದು ದುರಾತ್ಮ ಇವ್ರ ಜೀವಿತದ ಮುರಿಯಲ್ಪಡಲಿ. ಅಕಸ್ಮಾತ್ ಏನಾದರೂ ಗೊತ್ತಿಲ್ಲದಂತೆ ಮನೆಗೆ ತಂದಿದ್ರೆ ಆ ಒಂದು ವಸ್ತುಗಳು ಎಲ್ಲಿದ್ದೋ ಅಲ್ಲೇ ಸುಟ್ಟು ನಾಶವಾಗಲಿ. ಕ್ಯಾನ್ಸರ್ ಅಂದರೆ ಹುಣ್ಣು, ಚರ್ಮದ ಹುಣ್ಣು, ಏಡಿ ಹುಣ್ಣು, ರೈ ಕಿ ಟಿ ಶ ಪ್ರ ಶೋ ಕೋಟು ಆಲ್ರೆಡಿ ಡೆಡ್ ಇನ್ ಯುವರ್ ಬಾಡಿ. ಪ್ರತಿಯೊಂದು ಅಣುಗಳು ಅಂದರೆ ಸೆಲ್ಸ್, ಕ್ಯಾನ್ಸರ್ ಸೆಲ್ ಡೆಡ್ ಇನ್ ಯುವರ್ ಬಾಡಿ, ಡೆಡ್ ಇನ್ ಯುವರ್ ಬಾಡಿ. ಇನ್ ಜೀಸಸ್ ನೇಮ್ ಟೋಟಲ್ ಡಿಲಿವರೆನ್ಸ್ ಅಂಡ್ ಹೀಲಿಂಗ್ ಇನ್ ಜೀಸಸ್ ನೇಮ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅದೇ ಥರ ಚರ್ಮ ರೋಗ ಏನೇ ಇರ್ಬೋದು, ಅಲರ್ಜಿಗಳು ಏನೇ ಇರ್ಬೋದು, ಯೇಸು ನಾಮದಲ್ಲಿ ಸ್ವಸ್ಥತೆ ಹೊಂದ್ಕೊಳ್ಳಿ, ರಿಸೀವ್ ಇನ್ ಜೀಸಸ್ ನೇಮ್. ಅಂದರೆ ಇಚ್ಛೆಗಳು, ಪಾಪದ ಇಚ್ಛೆಗಳು ಇದ್ದರೆ ಅದು ನಿಮ್ಮ ಮನಸ್ಸನ್ನು ಬಿಟ್ಟು ನೀಗಲಿ. ಆ ಸರಪಳಿಗಳು ಮುರಿದೋಗ್ಲಿ. ಅದೇ ಥರ ಮೂಳೆ ರೋಗ, ಆರ್ಥರಿಟಿಸ್ ಇಂದ ಬಳಲ್ತಾ ಇದ್ದರೆ ಈ ಸಮಯದಲ್ಲಿ ಕೇಳ್ತವ್ರು ಯಾರೇ ಆಗಿರ್ಬೋದು, ಮತ್ತೆ ನಿಮ್ಮ ಕೈ ಕಾಲುಗಳು ಎಲ್ಲವೂ ನಾರ್ಮಲ್ ಆಗಿ ಕಾರ್ಯ ಮಾಡಲಿ ಯೇಸುವಿನ ನಾಮದಲ್ಲಿ. ಏಡ್ಸ್ ಈ ಒಂದು ಕಾಯಿಲೆ, ಇವು ಬಳಲ್ತಾ ಇದ್ದರೆ ಗೊತ್ತಿಲ್ಲದೆ, ಗೊತ್ತಿದ್ದೂ ಗೊತ್ತಿಲ್ಲದೆ ಹೇಳ್ಕೊಳಕ್ಕಾಗ್ತಾ ಇದ್ದರೆ ಇವತ್ತು ಪರಿಪೂರ್ಣ ಆರೋಗ್ಯ ನಿಮ್ಮ ಮೇಲೆ ಬರ್ತಾ ಇದ್ದೇವೆ. ಈ ಏಡ್ಸ್ ಅನ್ನೋ ಕಾಯಿಲೆ ನಾಶವಾಗಲಿ, ನಿಮ್ಮ ಶರೀರದಲ್ಲಿ ನಾಶವಾಗಲಿ. ಯು ಆರ್ ಹೀಲ್ಡ್ ಇನ್ ಜೀಸಸ್ ನೇಮ್. ಫೈಬ್ರಾಯ್ಡ್ಸ್ ಅಂದರೆ ಗರ್ಭಕೋಶದ ಗಡ್ಡೆ ನಿಮ್ಮ ಜೀವಿತದಲ್ಲಿ ಇದ್ದರೆ, ಹೆಣ್ಣುಮಕ್ಕಳಿಗೆ ಹೇಳ್ತಾ ಇದ್ದೀನಿ, ರಿಸೀವ್ ಯುವರ್ ಹೀಲಿಂಗ್. ಎಲ್ಲ ಫೈಬ್ರಾಯ್ಡ್ಸ್ ನಿಮ್ಮ ಜೀವಿತವನ್ನು ಅಂದರೆ ನಾಶವಾಗಲಿ. ನೀವು ಎಲ್ಲೆಲ್ಲಿ ಅದು ಬಾಧಿಸಲ್ಪಟ್ಟಿದೆಯೋ ಅದೆಲ್ಲ ಕರಗಿ ನಾಶವಾಗಲಿ ಯೇಸುವಿನ ನಾಮದಲ್ಲಿ. ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಹೈ ಆ್ಯಂಡ್ ಲೋ ನಾರ್ಮಲ್ ಕಾರ್ಯ ಮಾಡಲಿ. ಅವ್ರ ರಾಕೇಟೆ ಶಿಖರಿ ಎಂದರಬ. ಯಾವ ಒಂದು ಡೈವರ್ಸ್, ವಿವಾಹ ವಿಚ್ಛೇದನೆ ಕಾರ್ಯಗಳು ನಿಮ್ಮ ಯೋಚನೆಗೆ ಬಂದರೆ ಅದು ನಾಶವಾಗಲಿ. ಅದು ದೇವರ ಒಂದು ಯೋಜನೆಯಲ್ಲ, ಯೇಸುವಿನ ನಾಮದಲ್ಲಿ ಅದು ನಾಶವಾಗಲಿ. ಕರ್ಬಾ ಶಿಕಿಟೇರಿ ಎಂದರಬ. ಹರ್ನಿಯ COVID-19 ಇಬ್ಬಾ ಶಿಕಿರಿಯ ಆಯ್ತು. ಬ್ರೇಕ್ ದಿಸ್ ಸ್ಪಿರಿಟ್ಸ್ ಇನ್ ಜೀಸಸ್ ನೇಮ್. ನಿಮ್ಮ ಲೈಫಲ್ಲಿ ಇದು ಮುರಿಯಲ್ಪಡಲಿ. ಇದು ನಿಮ್ಮನ್ನು ಮುಟ್ಕೊಡು ಯೇಸುವಿನ ನಾಮದಲ್ಲಿ. ಆಗಾಗ ಮೈಗ್ರೇನ್, ತಲೆನೋವು ಯೇಸು ನಾಮದಲ್ಲಿ ಬಿಡುಗಡೆ ಆಗ್ತಾ ಇದ್ದೀರಾ, ಸ್ವಸ್ಥತೆ ಆಗ್ತಾ ಇದ್ದಾರೆ. ರಿಸೀವ್ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ. ಮುಟ್ಟಿನ ಸಮಯದಲ್ಲಿ ಹೋಗುವಂಥ ಹೋರಾಟ ರಾ ಶೇಖರಿ, ಆ ನೋವು ಇವತ್ತು ನಿಮ್ಮ ಶರೀರವನ್ನು ಬಿಟ್ಟು ನಿಗ್ತಾ ಇದೆ. ನಿಮ್ಮ ಶರೀರವನ್ನು ಬಿಟ್ಟು ನಿಗ್ತಿದ್ರೆ ಪರಿಪೂರ್ಣ ಯೇಸುವಿನ ಆರೋಗ್ಯ ನಿಮ್ಮಲ್ಲಿ ಬರ್ತಾ ಇದೆ. ಇವತ್ತು ಅದು ನಾಶವಾಗಿದೆ. ಹಾಲಲೂಯ. ಕುಂಡಲಿನಿ ಅಂದರೆ ಶಾಸ್ತ್ರ ನೋಡುವುದು ಮತ್ತು ಬೇರೆ ಬೇರೆ ಕಾರ್ಯಗಳನ್ನು ಮಾಡುವುದು ಆಗಿದ್ದರೆ ಇವತ್ತು ಆ ಮಾಟ ಮಂತ್ರದ ಕ್ರಿಯೆಗಳು, ಸುಳ್ಳಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಏನಾಗಲಿ, ನಾಶವಾಗಲಿ. ಓ ರಾ ಬಾ ಶೇಖರಿ, ಯಾವ ಒಂದು ಸೋಂಕು ರೋಗಗಳು, ಇನ್ಫೆಕ್ಷನ್ ನಿಮ್ಮನ್ನು ಮುಟ್ಟುಕೊಡುದು ಯೇಸುವಿನ ನಾಮದಲ್ಲಿ. ನಿಮ್ಮನ್ನು ರಕ್ತದಿಂದ, ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಮುಚ್ಚಿ ಬರೆ ಮಾಡ್ತಾ ಇದ್ದೀನಿ. ಟ್ಯೂಬರ್ಕ್ಯುಲೋಸಿಸ್, TB ಯಾವುದೇ ಆಗಿರಲಿ, ಓ ರೀಕೆಸಿ. ಇವತ್ತು ನಿಮ್ಮ ಕಣ್ಣಲ್ಲಿ ಏನೋ ಬ್ಲೈಂಡ್ನೆಸ್ ಅಂದರೆ ಮಂಜು ಆಗಿದ್ದರೆ ರಿಸೀವ್ ಯುವರ್ ಹೀಲಿಂಗ್. ನಿಮ್ಮ ಕಣ್ಣು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ರಿಸೀವ್ ಯುವರ್ ಐ ಸೈಟ್ ಇನ್ ಜೀಸಸ್ ನೇಮ್. ನಿಮ್ಮ ಕಿವಿಯಲ್ಲಿ
ಶಬ್ದ ಕೇಳದೇ ಇರುವಂಥದ್ದಾಗಿರ್ಬೋದು, ಕಿವುಡತನ ಆಗಿರ್ಬೋದು, ಮಾತ ಬರದೇ ಇರೋ ಥರ ಆಗಿರೋ ಮ್ಯೂಟ್ ಸ್ಪಿರಿಟ್, ಐ ಬ್ರೇಕ್ ಇಟ್ ಮ್ಯೂಟ್ ಸ್ಪಿರಿಟ್, ಗೆಟ್ ಔಟ್ ಫ್ರಮ್ ದೇರ್ ಬಾಡಿ ಇನ್ ಜೀಸಸ್ ನೇಮ್. ರಾಕೆಟ್ ಶಬರ, ಶರೀರದಲ್ಲಿ ಏನಾದರೂ ಕುಂಟುತನವಿದ್ದರೆ ನಾರ್ಮಲ್ ಆಗಲಿ ಯೇಸುವಿನ ನಾಮದಲ್ಲಿ. ಅಡಲ್ಟ್ರಿ ಸ್ಪಿರಿಟ್, ಐ ಬ್ರೇಕ್ ಇಟ್. ಅಶುದ್ಧಾತ್ಮವೇ, ವ್ಯಭಿಚಾರದ ಆತ್ಮವೇ, ಐ ಬ್ರೇಕ್ ಇಟ್ ಇನ್ ದೇರ್ ಲೈಫ್, ಐ ಬ್ರೇಕ್ ಇಟ್ ಇನ್ ಜೀಸಸ್ ನೇಮ್. ಟಾನ್ಸಿಲ್ಸ್, ಗಂಟಲು ರೋಗ, ಟಾನ್ಸಿಸ್ ಹೋ ಕರಬ ಶಿಕಿರಿ ಅಂದರಬ, ರಿಸೀವ್ ಯುವರ್ ಹೀಲಿಂಗ್, ರಿಸೀವ್ ಯುವರ್ ಹೀಲಿಂಗ್ ಇನ್ ಜೀಸಸ್ ನೇಮ್. ರಾತ್ರಿ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು, ಲೈಂಗಿಕ ಕನಸುಗಳು ನಿಮ್ಮ ಜೀವಿತದಲ್ಲಿ ಇವತ್ತು ಕೊನೆ. ಅದು ಹೆಣ್ಣಾಗಲಿ ಗಂಡಾಗಲಿ, ರಿಸೀವ್ ಡಿಲಿವರೆನ್ಸ್, ರಿಸೀವ್ ಡಿಲಿವರೆನ್ಸ್ ಇನ್ ಜೀಸಸ್ ನೇಮ್, ಇನ್ ಜೀಸಸ್ ಮೈಟಿ ನೇಮ್, ಇನ್ ಜೀಸಸ್ ಮೈಟಿ ನೇಮ್. ಥೈರಾಯ್ಡ್ ಬಾ ಶೆಕೆಟಿ ರಿಯಾಂದರ ಮಶಕೆಟಿ, ಥೈರಾಯ್ಡ್ ರಾ ಬಾಶ ಅದು ಎಲ್ಲೇರಲಿ ಶರೀರದಲ್ಲೇನೆ, ಅದು ಕರಿಗೆ ನಾಶವಾಗೋಗ್ಲಿ. ರೆಬ್ಬಿ ಶಬರ ಬರಬ, ಎರ್ರಿಕೆ ರಿಯಾಂದರ ಬರಬ. ದೆವ್ವಗಳಿಗೆ ಬಲಿಗಳನ್ನು ಅರ್ಪಿಸಿದೆ ಗೊತ್ತಿಲ್ಲದಾಗೆ, ಮಾರ ಸತ್ತವರಿಗೋಸ್ಕರ ನೀವು ಬಲಿಗಳನ್ನು ಅರ್ಪಿಸಿದ್ರೆ ಇವತ್ತು ಅದರಿಂದ ಬಿಡುಗಡೆ ಹೊಂದಿಕೊಳ್ಳಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದ್ಕೊಳ್ಳಿ. ಅದೇ ರೀತಿಯಾಗಿ ರಾತ್ರಿ ಕನಸಿನಲ್ಲಿ ನಿಮ್ಮೊಟ್ಟಿಗೆ ಬಂದು ನಿಮ್ಮ ಪೂರ್ವಿಕರು, ನಿಮ್ಮ ಪ್ರೀತಿಯವರು ಊಟ ಮಾಡಿಸ್ತಾ ಇದ್ದರೆ ಅಂಥ ಕಾರ್ಯಗಳು ಇವತ್ತು ನಿಮ್ಮ ಜೀವಿತದಲ್ಲಿ ನಾಶವಾಗಲಿ, ಅದಾಗಕೂಡ್ದು. ನಾಶವಾಗಲಿ ಯೇಸುವಿನ ನಾಮದಲ್ಲಿ, ನಾಶವಾಗಲಿ ಸುಳ್ಳಾದ ಎಲ್ಲ ಪ್ರೀತಿಗಳು ನಾಶವಾಗಲಿ ನಿಮ್ಮ ಜೀವಿತದಲ್ಲಿ. ಜನರೇಷನ್ ಕರ್ಸ್, ಪಾರಂಪರ ಶಾಪಗಳು ಮುರಿಯಲ್ಪಡಲಿ, ಮುರಿಯಲ್ಪಡಲಿ, ಆ ಬಾಗಿಲುಗಳು ಮುಚ್ಚಲ್ಪಡಲಿ. ರೀ ಬರಬ, ನೀವು ಆಶೀರ್ವಿಸಲ್ಪಟ್ಟವರು. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಎಲ್ಲವೂ ನಾಶವಾಗಲಿ, ಪರಿಪೂರ್ಣ ಆರೋಗ್ಯ. ನಿಮ್ಮ ಹೃದಯ ನಾರ್ಮಲ್ ಆಗಿ ಹಾರ್ಟ್ ಬೀಟ್ ಅಂದರೆ ಹೃದಯ ಬಡಿತ ಪಡೆದುಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಇನ್ ಮೈಟಿ ನೇಮ್ ಆಫ್ ಜೀಸಸ್, ಇನ್ ಮೈಟಿ ನೇಮ್ ಆಫ್ ಜೀಸಸ್, ಎಲ್ಲ ನರ್ವ್ಸ್ ಡಿಸಾಸ್ಟರ್, ನರದಲ್ಲಿರುವಂಥ ಎಲ್ಲ ದೌರ್ಬಲ್ಯಗಳು ನಾಶವಾಗಲಿ, ನಾರ್ಮಲ್ ಆಗಲಿ. ರಬ ಶಕ ರಾಮ್ಯಾಂಟಿಕೆ ಕ್ಯಾಟ್ರಾಕ್ಟ್ ಐಸ್ ಏನಾದ್ರು ಇದ್ದರೆ, ಅಂದರೆ ಕಣ್ಣಲ್ಲಿ ಮಂಜುತನ ಇದ್ದರೆ, ಪೊರೆ ಬರಕೊಂಡಿದ್ರೆ, ಆ ಪೊರೆ ಇವತ್ತು ಕರಗಿ ಹೋಗಿ ನಿಮ್ಮ ಕಣ್ಣು ಕಾಣಿಸಲಿ. ರಿಸೀವ್ ಯುವರ್ ಐ ಸೈಟ್ ಇನ್ ಜೀಸಸ್, ಕಣ್ಣು ಕಾಣಿಸಲಿ. ಅದೇ ಥರ ಕಣಿ ಹೇಳುವಂಥದ್ದು ಯಾವುದಾದ್ರೂ ನಿಮ್ಮ ಜೀವಿತದಲ್ಲಿದ್ದರೆ, ಕ್ರೈಸ್ತರಲ್ಲಿ ಅನೇಕರಿದೆ, ಓ ರಾ ಕೆ ಟೆ ಶಬರಬ, ಇದು ಯಾವ್ದು ಗೊತ್ತಾ, ಪೈಥಾನ್ ಸ್ಪಿರಿಟ್ ಅಂದರೆ ಹೆಬ್ಬಾವಿನ ದುರಾತ್ಮ ಇವತ್ತು ನಿಮ್ಮ ಜೀವಿತದಲ್ಲಿ ಅದು ಮುರಿಯಲ್ಪಡಲಿ. ಬಡತನದ ಆತ್ಮ ನಿಮ್ಮ ಮನೆಯನ್ನು, ನಿಮ್ಮ ಒಂದು ಇದನ್ನು, ನಿಮ್ಮ ಕೆಲಸಗಳನ್ನು ಬಿಟ್ಟು ತೊಲಗಲಿ ಅಂತ ಕಟ್ಟಿಡ್ತೀನಿ. ಅದೇ ಥರ ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ಯೇಸುವಿನ ನಾಮದಲ್ಲಿ, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ರಿಸೀವ್ 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 ಯುವರ್ ಹೀಲಿಂಗ್ ಇನ್ ಜೀಸಸ್ ನೇಮ್. ಸ್ವಸ್ಥತೆ ಅಂದರೆ ಉಸಿರಾಟ ನಾರ್ಮಲ್ ಆಗಲಿ, ಏ ಮೇನ್, ಉಸಿರಾಡಿ ಉಸಿರಾಡಿ, ನಾರ್ಮಲ್ ಆಗಲಿ, ನಾರ್ಮಲ್ ಆಗಲಿ ಯೇಸುವಿನ ನಾಮದಲ್ಲಿ. ಓ ರ ಬ ಶಬರ್ ಎಂದರಬ, ಎಲ್ಲ ಎಲ್ಲ ಮದುವೆಗಳನ್ನು ಮುರಿಯುವಂಥ, ಡೈವರ್ಸ್ಗೆ ತಂದು ನಿಲ್ಲಿಸುವಂಥ ಅಸ್ಮೋಡಸ್ ದುರಾತ್ಮ ಕಟ್ಟುಗಳನ್ನು ಮುರಿತೀನಿ. ಗಂಡ ಹೆಂಡತಿ ಮತ್ತೆ ಒಂದಾಗಲಿ ಯೇಸುವಿನ ನಾಮದಲ್ಲಿ. ರಬ ಶಿಖರಿ ಎಂದರಬ, ನಕೆತಿಸ್ ಎಂದರಬ. ಅದೇ ಥರ ಅನ್ಗಾಡ್ಲಿ ಮ್ಯೂಸಿಕ್ ಅಂದರೆ ಅರ್ಥ ಏನು ಗೊತ್ತಾ, ಅಶೀಲ ಸಂಗೀತಗಳನ್ನು ಕೇಳುವಂಥದ್ದು. ಇವತ್ತು ನೀವು ನಿಮ್ಮ ಕಿವಿಗಳು ಏನಾಗಲಿ ಬಿಡುಗಡೆ ಹೊಂದಿಕೊಳ್ಳಲಿ, ಬಿಡುಗಡೆ ಹೊಂದಿಕೊಳ್ಳಲಿ. ಇನ್ ಮೈಟಿ ನೇಮ್ ಆಫ್ ಜೀಸಸ್, ಮೈಟಿ ನೇಮ್ ಆಫ್ ಜೀಸಸ್, ರಿಸೀವರ್ ಹೀಲಿಂಗ್. ಅವ್ರ ರಾಕೆಟ್ ಶಿಖರಿ, ಎಲ್ಲ 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 ಹೊಟ್ಟೆ ಕಿಚ್ಚಿನ ದುರಾತ್ಮಗಳು ನಿಮ್ಮನ್ನು ಬಿಟ್ಟು ನೀಗಲಿ. ರಾ ಶೇಖ್ ರೇ ತೇ ರೇ ಕೆ ಟಿ ಬ್ರೂಷ, ಥ್ಯಾಂಕ್ ಯು ಜೀಸಸ್. ರಿಸೀವ್ ಯುವರ್ ಡಿಲಿವರೆನ್ಸ್, ರಿಸೀವ್ ಯುವರ್ ಹೀಲಿಂಗ್, ರಿಸೀವ್ ಯುವರ್ ಹೀಲಿಂಗ್ ಇನ್ ಜೀಸಸ್ ನೇಮ್. ರಾ ಕೆ ಟಿ ತೀರಿ ಅಂದರಬ, ಹೆಸರು ಯೇಸುವಿನ ಹೆಸರು ಇವತ್ತು ನಿಮ್ಮನ್ನು ಬಿಡುಗಡೆ ಕೊಟ್ಟಿದೆ. ಯೇಸುವಿನ ಹೆಸರು ನಿಮ್ಮನ್ನು ಸ್ವಸ್ಥತೆ ಮಾಡಿದೆ. ಓ ರೀ ಕೀತ್ರಿ ಅಂತಾರ, ಯಾಕಂದ್ರೆ ಆತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಆತನ ರಕ್ತ ಪರಿಶುದ್ಧ, ಪರಿಶುದ್ಧ, ಪರಿಶುದ್ಧ. ಕೇ ರಾ ಶಾಖಾಟಿ ಅಂದರಬ, ಎಲ್ಲವೂ ರೀ ಕೀ ಟಿ ತ್ರಿಭಾ ಶಬರು ಯೋಂಡಲ ಮನಸ್ಸಕೋಟ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್ ಫಾರ್ ಹೀಲಿಂಗ್ ಲಾ. ಎಲ್ಲರನ್ನು ಸ್ವಸ್ಥತೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಬೈಬಲ್ ಹೇಳ್ತೋಡಿಯ, ನಿನ್ನ ಹತ್ರ ಬಂದವರು ಒಬ್ಬೊಬ್ಬರನ್ನು ನೀನೇನು ಮಾಡಿದೆಯಾ, ಗುಣಪಡಿಸಿದ್ಯಾ. ಎಲ್ಲ ಥರದ ಬೇನೆಗಳನ್ನು, ಎಲ್ಲ ಥರದ ರೋಗಗಳನ್ನು, ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರನ್ನೆಲ್ಲ ನೀನು ಗುಣ ಮಾಡಿ ನೀನು ಬಿಡುಗಡೆ ಕೊಟ್ಟಿರುವ ದೇವರು. ಇವತ್ತು ಯಾರು ಕೇಳ್ತಾ ಇದ್ದಾರೋ ಅವರು ಗುಣ ಹೊಂದಿಕೊಂಡಿರುವುದಕ್ಕಾಗಿ ಸ್ತೋತ್ರ. ನಿನಗೆ ಸ್ತುತಿ ಸ್ತುತಿ, ವಿ ಪ್ರೈಸ್ ಯು ಲಾರ್ಡ್. ಪ್ರೈಸ್ ಮಾಡಿ, ಪ್ರೈಸ್ ಮಾಡಿ, ಸ್ತುತಿ ಮಾಡಿ, ಸ್ತೋತ್ರ ಮಾಡಿ. ನಿಮ್ಮ ಅದ್ಭುತಕ್ಕೆ ಸ್ತೋತ್ರ ಮಾಡಿ, ನಿಮ್ಮ ಸ್ವಚ್ಛತೆಗಾಗಿ ಏನು ಮಾಡಿ, ಸ್ತುತಿ ಮಾಡಿ, ಸ್ತೋತ್ರ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆ ನಿನಗೆ, ಎಲ್ಲ ಗನವು ನಿನಗೆ. ಓ ರಾ ಬಾ ಶಿಖರಿ ಅಂತ ಅನೇಕರು ಇದು ಸಾಕ್ಷಿಯಾಗಿ ಹೇಳ್ತಾರೆ ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇವು ಕೇಳಿದವರು ಪ್ರಾರ್ಥನೆ ನನ್ನೊಟ್ಟಿಗಿದ್ದವರು ಎಲ್ಲರೂ ಆಶೀರ್ವಾದವಾಗಿರಲಿ ಯೇಸುವಿನ ನಾಮದಲ್ಲಿ ನನ್ನ ತಂದೆಗೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಒಂದು ಸ್ವಸ್ಥತೆಯನ್ನು ಕಾದುಕೊಳ್ಳಿ, ನಿಮ್ಮ ಬಿಡುಗಡೆಯನ್ನು ಕಾದುಕೊಳ್ಳಿ. ದೇವರ ವಚನದಲ್ಲಿ ಪ್ರತಿದಿನ ಏನಾಗಿ ದೇವರ ವಚನವನ್ನು ಓದುವವರಾಗಿರ್ರಿ. ಪವಿತ್ರಾತ್ಮ ದೇವರಿಂದ ಅಭಿಷೇಕದಿಂದ ತುಂಬಲ್ಪಡುವವರಾಗಿರಿ. ಸಭಾ ಐಕ್ಯವನ್ನು ಬಿಡಬೇಡಿರಿ, ಪರಿಶುದ್ಧರ ಐಕ್ಯವನ್ನು ಬಿಡಬೇಡಿರಿ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.